ಜೆಡಿಎಸ್ ಶಾಸಕರಲ್ಲ ಕೋರಂಟನ್ ಆಗಿ ಮನೆಯಲ್ಲಿ ಕೂತಿದ್ದಾರಂತೆ ನೀವು ಬಂದು ನೋಡಿದ್ರೇನ್ರಿ ಉದಾಹರಣೆಗೆ ನಾನೇ ಒಬ್ಬ ಮಾಜಿ ಶಾಸಕನಾಗಿ ಇಡೀ ಬೆಂಗಳೂರಲ್ಲಿ ಕೋವಿಡ್ ಇದ್ರೂ ಸಹ ಎಲ್ಲಾ ಕಡೆ ಓಡಾಡಿ ಜನಗಳ ಕಷ್ಟಕ್ಕೆ ನಾನು ಸ್ಪಂದಿಸಿದೀವಿ ನಿಮಗೆ ಗೊತ್ತಿದೆ ಅದು ನಿಮ್ಮದೇ ಕ್ಷೇತ್ರದಲ್ಲಿ ಬಂದು ಕೊಟ್ಟಿದೀವಿ ನಾವು ಯಾರಿಗೆ ಹೇಳ್ತಾ ಇದ್ದೀರಾ ನೀವು ಇಡೀ ರಾಜ್ಯದಲ್ಲಿ ನಮ್ಮ ಶಾಸಕರು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಜಿಲ್ಲಾವಾರು ತಾಲೂಕುವಾರು ನಮ್ಮ ನಾಯಕರು ಅಲ್ಲಿ ಬಿಡಿದಿ ತೋಟದ ಮನೆಯಲ್ಲಿ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡಿರ ನಿಮಗೆ ಗೊತ್ತೇನ್ರಿ ಯಾರ್ಯಾರಿಗೆ ಏನೇನು ಸಮಸ್ಯೆಗಳಾಗಿದೆ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ನಮ್ಮ ಪಕ್ಷದ ವತಿಯಿಂದ ಏನೇನು ಮಾಡಬೇಕು ಅನ್ನೋದನ್ನ ನಮ್ಮೆಲ್ಲರಿಗೂ ಆದೇಶ ಮಾಡಿದ್ದಾರೆ ಎಲ್ಲಿದ್ದೀರಾ ಜೆಡಿಎಸ್ ಶಾಸಕರು ಅಂತ ಕೇಳ್ತೀರಿ ಇದನ್ನ ಬಿಡಿ ಸುಮ್ ಸುಮ್ಮನೆ ಏನೇನೋ ಲಘುವಾಗಿ ಮಾತಾಡೋದು ಏನೋ ಒಂದು ಟೀಕೆ ಮಾಡೋದು ಯಾರೋ ಒಬ್ಬ ನಾಯಕರನ್ನ ಹೋಳೆಕ್ಕೆ ಮಾಡಬೇಕು ಇನ್ನೇನೋ ಮಾಡೋದು ಒಂದು ಸಮಾಜವನ್ನ ಎತ್ತಕಟ್ಟೋದು ಇನ್ನೊಂದು ಸಮಾಜ ವಿರೋಧವಾಗಿ ಮಾತಾಡೋದು ದೇವೇಗೌಡರ ಕುಟುಂಬವನ್ನ ಪದೇ ಪದೇ ತರೋದು ಇದೆಲ್ಲ ನಿಮಗೆ ಶೋಭೆ ತರುವಂತದ್ದು ಅಲ್ಲ ಈ ತರ ಮಾತಾಡಕ್ಕೆ ನಮಗೂ ಸಾವಿರಾರು ಬರುತ್ತೆ ನಾವು ಮಾತಾಡ್ತೀವಿ ನಿಮ್ಮ ತರ ಚಿಲ್ಲರೆ ರಾಜಕಾರಣ ಮಾಡಲ್ಲ ಕೀಳ್ಮಟ್ಟದ ರಾಜಕಾರಣ ಮಾಡಲ್ಲ ನಾವು ನಿಜವಾಗಿ ಬಹಳ ಎಲ್ಲರೂ ಕೂಡ ಈಗ ಹೇಳ್ತಾ ಇದೀನಿ ಈ ಕೋವಿಡ್ ಸಮಯದಲ್ಲಿ ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಿಲ್ಲ ನಿಮ್ಮ ತರ ಅವರು ಸರ್ಕಾರ ಮಾಡುವಂತ ತಪ್ಪುಗಳನ್ನು ಸಲಹೆ ಕೊಟ್ಟು ಸರ್ಕಾರ ಯಾವ ತರ ನಡೆಕೋಬೇಕು ಅಂತ ಹೇಳಿ ಯಡಿಯೂರಪ್ಪನವರಿಗೆ ಟ್ವೀಟ್ ಮೂಲಕ ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ ನಾವು ಎಲ್ಲಿ ಕೂಡ ಅದನ್ನ ಬೇರೆ ರೀತಿಯಲ್ಲಿ ನಾವು ತಗೊಂಡಿಲ್ಲ ಕೋವಿಡ್ ಸಂದರ್ಭದಲ್ಲಿ ಜನಗಳಿಗೆ ಏನು ಬೇಕು ನಾವು ಏನು ಮಾಡಬೇಕು ಎಲ್ಲ ನಮ್ಮ ಶಾಸಕರು ಅವರವರ ಕ್ಷೇತ್ರಗಳಲ್ಲಿ ಅವರು ಅವರ ಅವರ ಕೆಲಸಗಳನ್ನು ಅವರು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ನಮ್ಮ ನಾಯಕರು ರಾಜ್ಯ ಎಲ್ಲ ತಿರುಗ್ತಾ ಇದ್ದಾರೆ ಎಲ್ಲ ಕಡೆ ಹೋಗಿ ಜನಗಳಿಗೆ ಏನು ಕಿಟ್ ಕೊಡೋದಾಗಲಿ ಲಸಿಕೆ ಹಾಕಿಸೋದಾಗಲಿ ಬೇರೆ ಏನು ಕಷ್ಟದಲ್ಲಿದ್ದಾರೆ ತಿಳ್ಕೊಂಡು ಹೋಗಿ ಅಲ್ಲೇ ಸ್ಪಂದಿಸ್ತಾ ಇದ್ದಾರೆ ನಿಮಗೇನು ಮಾಧ್ಯಮಗಳಲ್ಲಿ ಬರೋ ವರದಿಗಳು ನೋಡಲ್ವಾ ನೀವು ಯಾತಕ್ಕೋಸ್ಕರ ಈ ತರ ಹೇಳಿಕೆಗಳನ್ನ ಕೊಟ್ಕೊಂಡು ರಾಜ್ಯ ಎಲ್ಲ ತಿರುಗ್ತಾ ಇದ್ದೀರಿ ಫಸ್ಟ್ ನಿಮ್ಮ ಪಕ್ಷವನ್ನ ನೀವು ಸರಿಯಾಗಿ ನಿಭಾಯಿಸ್ಕೊಳ್ಳಿ ನಿಮ್ಮ ಅಧ್ಯಕ್ಷರಿಂದ ಪದೇ ಪದೇ ವಾರ್ನಿಂಗ್ ತಗೋತಾ ಇದ್ದೀರಿ ಎಚ್ಚರಿಕೆಯನ್ನ ತಗೋತಾ ಇದ್ದೀರಿ ಇದಕ್ಕಿಂತ ಬೇಕಾ ನಿಮ್ಮ ಪಕ್ಷದ ಬಗ್ಗೆ ನೀವು ನೋಡ್ಕೊಳ್ಳಿ ನಮಗೆ ನಮ್ಮ ನಾಯಕರ ಬೇಗ ಪಲ್ಟಿ ಹೊಡಿತಾರಂತೆ ಪಲ್ಟಿ ಹೊಡೆದಿರೋದು ಯಾರ್ರಿ ನೀವು ಪಲ್ಟಿ ಹೊಡೆದಿರೋದು ಎಂಟು ಜನ ನಮ್ಮ ಶಾಸಕರನ್ನ ಕರ್ಕೊಂಡು ಹೋಗಿ ಪಲ್ಟಿ ಹೊಡೆದು ಹಾಕಿದ್ರಲ್ಲ ಮುದ್ರೆ ಅದನ್ನ ಏನಂತ ಕರಿಬೇಕು ನಾವು ಆ ಕ್ಷೇತ್ರದ ಜನ ನನ್ನ ತಾಯಿ ಪಕ್ಷ ಅಂತೇಳಿ ಗೆಲ್ಲಿಸಿದ ಮೇಲೆ ತಾಯಿಗೆ ಋಣಿಯಾಗಿರ್ಬೇಕಾಯ್ತು ಅದನ್ನ ಬಿಟ್ಟು ಓಟನ್ನ ಮಾರಾಟ ಮಾಡ್ಕೊಂಡ್ರಲ್ಲ ಸ್ವಾಮಿ ಅದು ಪಲ್ಟಿ ಅಲ್ವಾ ಅದು ನೀವು ಯಾತಕ್ಕೋಸ್ಕರ ಈಗ ಅಧಿಕಾರ ಬೇಕು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿರಲ್ಲ ಅದು ಅಧಿಕಾರ ಅಲ್ವಾ ನಮ್ಮ ನಾಯಕರು ಹೇಳಿದ್ರೆ ಅದು ಅಧಿಕಾರ